पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆಯ ಅಕ್ಷಯ ತೃತೀಯದ ಸರಳವಾದ ಆಚರಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಡವಾಗಿ ತಿಳಿಸ್ತಾ ಇದ್ದೀನಿ ದಯಮಾಡಿ ಕ್ಷಮೆ ಇರಲಿ ನಾಳೆ ತೃತೀಯ ತಿಥಿ ರೋಹಿಣಿ ನಕ್ಷತ್ರ ಸೌಭಾಗ್ಯ ಯೋಗ ಗರಕರಣದಲ್ಲಿ ನಾವು ಈ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಮನೆಗೆ ಧನಲಕ್ಷ್ಮಿ ಧಾನ್ಯ ಲಕ್ಷ್ಮಿಯನ್ನು ಶಾಶ್ವತವಾಗಿ ನೆಲೆಯೂರೋದಕ್ಕೆ ಆಚರಣೆ ಮಾಡುವಂಥ ಒಂದು ಆಚರಣೆಯೇ ಈ ಅಕ್ಷಯ ತೃತೀಯ ಅನ್ನುವಂಥದ್ದು ಈಗಾಗಲೇ ನಾನು ನಿಮಗೆ ಅಕ್ಷಯ ತೃತೀಯದ ವಿಶೇಷ ವಿಡಿಯೋ ಅಂದರೆ ಯಾತಕ್ಕೋಸ್ಕರ ನಾವು ಅಕ್ಷಯ ತೃತೀಯವನ್ನು ಶ್ರೇಷ್ಠವಾದಂತಹ ದಿನ ಅಂತ ಹೇಳಿ ಕರಿತೀವಿ ಅಂಥೇಳಿ ಈಗಾಗಲೇ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಅವತ್ತಿನ ದಿನ ಹಾಕುವಂಥ ರಂಗೋಲಿಯನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ತಾವು ನಾಳೆ ಆ ರಂಗೋಲಿಯನ್ನು ಒಂದು ಮಣೆಯ ಮೇಲೆ ಹಾಕಿ ಈ ಒಂದು ಅಕ್ಷಯ ತೃತೀಯದ ಪೂಜೆಯನ್ನು ಮಾಡಬೇಕು ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಕಳಶ ಇಡುವಂಥ ಪದ್ಧತಿ ಇರುವಂಥವರು ನಾಳೆ ಮಹಾಲಕ್ಷ್ಮಿಗೆ ಒಂದು ಕಳಶ ಸ್ಥಾಪನೆಯನ್ನು ಮಾಡಬೇಕು ಈಗಾಗಲೇ ಕಳಶ ಸ್ಥಾಪನೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ ಹೇಳಿ ಆ ರೀತಿ ಕಳಶ ಸ್ಥಾಪನೆಯನ್ನು ಮಾಡಬೇಕು ಮಹಾವಿಷ್ಣು ಸಮೇತವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ನಾಳೆ ಮಾಡಬೇಕು ಯಾಕಂದರೆ ಯಾವುದೇ ಕಾರಣಕ್ಕೂ ನಾವು ಮಹಾವಿಷ್ಣುವಿನ ಸಾನ್ನಿಧ್ಯ ಇಲ್ಲದೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಾರ್ದು ಆ ಪೂಜೆ ತಾಯಿಗೆ ಸಲ್ಲೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಸೊ ಹಾಗಾಗಿ ನಾಳೆ ಕಳಶ ಸ್ಥಾಪನೆಯನ್ನು ಯಾರು ಮಾಡ್ತೀರಿ ಅಲ್ಲಿ ನೀವು ಮಹಾವಿಷ್ಣುವಿನ ಒಂದು ವಿಗ್ರಹವಾಗಲಿ ಫೋಟೋ ಆಗಲಿ ಜೊತೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಜೊತೆಯಲ್ಲಿ ಈಗ ನಾನೇನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಐದು ಹಿಡಿಯಾಗುವಷ್ಟು ನಾಣ್ಯಗಳಾಗಿರಬಹುದು ಅಥವಾ ನೋಟ್ ಆಗಿರಬಹುದು ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ನೀವು ಅದನ್ನು ಕೂಡ ನಾಳೆ ಪೂಜೆಗೆ ಉಪಯೋಗಿಸ್ಬೇಕು ಜೊತೆಗೆ ನಾಳೆ ಧಾನ್ಯವನ್ನು ಕೂಡ ಪೂಜೆಗೆ ಉಪಯೋಗಿಸ್ಬೇಕು ಧಾನ್ಯ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ಧಾನ್ಯವನ್ನು ಹೆಚ್ಚಾಗಿ ಬಳಸ್ತೀರಿ ಅಂದರೆ ಕೆಲವರು ಗೋಧಿಯನ್ನು ಪ್ರಮುಖ ಧಾನ್ಯವಾಗಿ ಬಳಸ್ತಾರೆ ಅಂದರೆ ಅವ್ರ ಮನೆಯಲ್ಲಿ ಚಪಾತಿಯನ್ನೇ ಸೇವಿಸುವಂಥ ಪದ್ಧತಿ ಇರುತ್ತೆ ಕೆಲವೊಬ್ಬರು ಜೋಳವನ್ನು ಪ್ರಮುಖ ಧಾನ್ಯವಾಗಿ ಬಳಸ್ತಾರೆ ಇನ್ನು ಕೆಲವರು ಅಕ್ಕಿಯನ್ನು ಪ್ರಮುಖ ಧಾನ್ಯವಾಗಿ ಬಳಸ್ತಾರೆ ಸೊ ನಮ್ಮ ಮನೆಯಲ್ಲಿ ನಾವು ಅಕ್ಕಿಯನ್ನು ಪ್ರಮುಖ ಧಾನ್ಯವಾಗಿ ಬಳಸೋದ್ರಿಂದ ನಾನು ಅಕ್ಕಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಕಾಳುಗಳನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಒಂದು 9 ತರಹದ್ದು 5 ತರಹದ್ದು ಧಾನ್ಯಗಳನ್ನು ಇಟ್ಟು ಕೂಡ ನೀವು ನಾಳೆ ಪೂಜೆಯನ್ನು ಮಾಡಬಹುದು ಸೊ ಇದಾದ ಮೇಲೆ ಈ ರೀತಿ ಜೋಡಿಸ್ಕೊಂಡು ಪೂಜೆಯನ್ನು ಮಾಡಿ ಇನ್ನು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಯಾವ ಸಮಯದಲ್ಲಿ ನೀವು ತರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂಥೇಳಿ ನಾಳೆ ನಿಮಗೆ 11:25ರವರೆಗೂ ಕೂಡ ಶುಭ ಮುಹೂರ್ತ ಅನ್ನುವಂಥದ್ದಿದೆ ಅಲ್ಲಿಯವರೆಗೂ ಕೂಡ ನೀವು ಪೂಜೆಯನ್ನು ನಾಳೆ ಮಾಡ್ಕೋಬಹುದು ಸಾಧ್ಯವಾದಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ತಯಾರು ಮಾಡಿಟ್ಕೊಂಡು ಪೂಜೆಯನ್ನು ಮಾಡಬಹುದು ಇಲ್ಲ ಅಂದರೆ 11:25ರವರೆಗೂ ಕೂಡ ನಿಮಗೆ ಒಳ್ಳೆಯ ಮುಹೂರ್ತ ಇರೋದ್ರಿಂದ ನಾಳೆ 11:25ರ ಒಳಗಡೆ ನೀವು ಪೂಜೆಯನ್ನು ಮಾಡುವಂಥದ್ದು ಸ್ವಾಮಿ ವಿಶೇಷವಾಗಿ ನಾಳೆ ಮಹಾಲಕ್ಷ್ಮಿಗೆ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯವನ್ನು ಮಾಡುವಂಥದ್ದು ಜೊತೆಗೆ ನೀವು ನಾಳೆ 11:25ರ ಒಳಗಾಗಿ ನೀವು ಏನು ನಿಮ್ಮ ಮನೆಗೆ ಒಂದು ಚಿನ್ನವನ್ನಾಗಲಿ ಬೇರೆ ವಸ್ತುಗಳನ್ನಾಗಲಿ ಏನು ತರಬೇಕು ಅಂತ ಇಚ್ಛೆ ಪಟ್ಟಿರ್ತೀವಿ ಆ ಒಂದು ವಸ್ತುಗಳನ್ನು ನಾಳೆ ತೆಗೆದುಕೊಂಡು ಬರುವಂಥದ್ದು ಜೊತೆಗೆ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ತೊಟ್ಟುಕೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದು ಸೊ ಈ ಅಕ್ಷಯ ತೃತೀಯದ ಆಚರಣೆಯನ್ನು ನಾನು ನಿಮಗೆ ಸಂಕಲ್ಪ ಪೂರ್ವಕವಾಗಿ ಮಾಡುವಂಥದ್ದನ್ನು ಹೇಳ್ಕೊಡ್ತೀನಿ ಸಂಕಲ್ಪ ಸ್ತೋತ್ರವನ್ನು ನಾನು ಹೇಳ್ತೀನಿ ತಾವು ಒಂದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಈ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಒಂದು ಉದ್ದರಣೆ ನೀರು ಹಾಕ್ಕೊಂಡು ಕೆಳಗಡೆ ಬಿಟ್ಟರೆ ಸಾಕು ಶುಭತಿ
ಶತೌ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಧೇ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೇ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇತೀರೆ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಂ ಮಧ್ಯೆ ಶೋಭಕೃತನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ವೈಶಾಖ ಮಾಸೆ ಶುಕ್ಲಪಕ್ಷೆ ತೃತೀಯಾ ತಿಥೌ ಭಾನುವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಂ ಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದೃತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಸಾಂಬ ಸದಾಶಿವ ಪಂಚಾಯತನ ದೇವತಾ ಪ್ರಸಾದ ಸಿದ್ಧಾರ್ಥಂ ಶ್ರೀ ಮಹಾವಿಷ್ಣು ಸಮೇತ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರಸಾದ ಸಿದ್ಧಾರ್ಥಂ ಯಾವಚ್ಛಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇಂ ಅಂತ ಹೇಳಿ ಆ ಒಂದು ಅಕ್ಷತೆ ಮತ್ತು ಹೂವನ್ನು ಒಂದು ಉದ್ಧರಣೆ ನೀರು ಹಾಕೊಂಡು ಒಂದು ತಟ್ಟೆಗೆ ಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ನಾಳೆ ಮಾಡುವಂಥದ್ದು ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದನ್ನು ಮಾಡಿ. ಜೊತೆಗೆ ನಾಳೆ ಮಹಾಲಕ್ಷ್ಮಿಯ ವಿಶೇಷವಾದಂಥ ಒಂದು ಸ್ತೋತ್ರ ಕನಕದಾರ ಸ್ತೋತ್ರವನ್ನು ನಾಳೆ ತಪ್ಪದೆ ಪಾರಾಯಣ ಮಾಡುವಂಥದ್ದನ್ನು ಮಾಡಿ ನಿಮ್ಮ ಮನೆಗೆ ಅಷ್ಟೈಶ್ವರ್ಯವನ್ನು ನೀಡ್ತಾಳೆ ತಾಯಿ ಮಹಾಲಕ್ಷ್ಮಿ ಅಂತ ಹೇಳ್ತಾ ತಡವಾಗಿ ವಿಡಿಯೋ ಪ್ರಸಾರ ಮಾಡ್ತಿದ್ದೀನಿ ಅಂತ ಮನಸ್ಸಿಗೆ ದಯವಿಟ್ಟು ನೋವು ಮಾಡ್ಕೋಬೇಡಿ. ನನಗೆ ಸಮಯದ ಅಭಾವ ಇದ್ದಂಥ ಕಾರಣ, ತುಂಬ ಅರ್ಜೆಂಟ್ ಕೆಲಸ ಇದ್ದಂಥ ಕಾರಣ ನಿಮಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಬೇಗ. ಸೊ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ತಪ್ಪದೆ ನಾಳೆ ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ ಮನೆಯಲ್ಲಿ. ಯಾರೂ ಕೂಡ ಮನೆಯಲ್ಲಿ ನಾಳೆ ಇಂಥ ವಸ್ತು ತರಕ್ಕಾಗಲಿಲ್ಲ ಅಂಥೇಳಿ ಮನವನ್ನು ನೋವು ಮಾಡ್ಕೋಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ವಸ್ತುಗಳನ್ನು ತೊಗೊಂಬನ್ನಿ. ಸಾಲ ಮಾಡಿ ಚಿನ್ನ ಖರೀದಿ ಮಾಡುವಂಥ ಪ್ರಯತ್ನ ಬೇಡ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಹೋಗಿ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.